Namaste friends, welcome to Shri Lakshmi's kitchen. Nodi friends, ee dina nanu rajyadalli namatra eshton waste battegalu irutte nammaneliro waste battelli nan enen maadde anta illi nanu torustaa idini. Nodi first jeans tagondidini, waste jeans. One jeans alli nan ee tara hanging pockets maadidini. Nodi ivaga 18 inches ide. ನೋಡಿ ಅದರಲ್ಲಿ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎರಡು ಪಾಕೆಟ್ಸ್ಗೋಸ್ಕರ ಸೆಂಟ್ರಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 9 ಇಂಚಸ್ಸು ಮತ್ತು ಒಂದು ಎಕ್ಸ್ಟ್ರಾ ಬಿಡಬೇಕು ಹೊಲಿಗೆಗೆ. ನೋಡಿ ಇವಾಗ ಇನ್ನೊಂದು ಕಡೆ ಜೀನ್ಸ್ ಅದೇ ಸೇಮ್ ಇತ್ತು ತೊಗೊಂಡು ಎರಡು ಕಟ್ ಮಾಡ್ಕೊತೀನಿ. ಎರಡು ಈಕ್ವಲ್ ಪಾರ್ಟಾಗಿ ಕಟ್ ಮಾಡಿಕೊಂಡು ನೋಡಿ ಮೇಲೊಂದು ಕೆಳಗೊಂಡು ಇಟ್ಬಿಟ್ಟು ಇವಾಗ ಸ್ಟಿಚ್ ಮಾಡಬೇಕು. ನೋಡಿ ಅದು ಬ್ಯಾಕ್ ಸೈಡ್ಗೆ ಎರಡು ಪೀಸ್ ತೊಗೊಂಡಿದ್ದೀನಿ ಜೀನ್ಸ್ದು. ಇವಾಗ ಇಲ್ಲಿ ಫ್ರಂಟ್ ಪಾಕೆಟ್ಸ್ಗೋಸ್ಕರ ಎರಡು ಈಕ್ವಲ್ ಸೈಜ್ ಪಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಸುತ್ತ ಫಸ್ಟು. ನೋಡಿ ಇವಾಗ ಎರಡು ಪೀಸ್ ತೊಗೊಂಡಿದ್ದೆನಲ್ಲ ಅದು ಸ್ಟಿಚ್ ಮಾಡಿದ್ದೀನಿ. ನೋಡಿ ಇವಾಗ ಇದು ಪಾಕೆಟ್ಸ್ಗೋಸ್ಕರ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ನೋಡಿ ಈ ಥರ ಹೊಲ್ಕೊಂಡಿದ್ದೀನಿ. ಇವಾಗ ಇದನ್ನು ಅದ್ರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋಣ ಬ್ಯಾಕ್ ಪೀಸ್ನಲ್ಲಿ. ನೋಡಿ ಇವಾಗ ಸುತ್ತ ಲೈನಿಂಗ್ ಕೊಡೋಕ್ಕೋಸ್ಕರ ಈ ಥರ ಬಟ್ಟೆ ತೊಗೊಂಡು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಹಾಫ್ ಫೋಲ್ಡ್ ಮಾಡಿಕೊಂಡು ಈ ಥರ ನೋಡಿ ಬಾರ್ಡರ್ ಕೊಡೋಕ್ಕೋಸ್ಕರ ಈ ಥರ ಬಾರ್ಡ್ರನ್ನ ಹೊಲ್ದಿದ್ದೀನಿ. ಚೆನ್ನಾಗಿ ಕಾಣಲಿ ಅಂತ ನೋಡಿ ಈ ಥರ ಬಾರ್ಡ್ರ್ ಹೊಲ್ದಿದ್ದೀನಿ. ನೋಡಿ ಇವಾಗ ಅದ್ರ ಮೇಲೆ ಬ್ಯಾಕ್ ಸೈಡ್ ಪೀಸ್ ಮೇಲೆ ಇಟ್ಬಿಟ್ಟು ಎರಡು ಪಾಕೆಟ್ಸ್ನ ಸ್ಟಿಚ್ ಮಾಡಿಬಿಡೋಣ ಫ್ರೆಂಡ್ಸ್. ನಮ್ಮ ಮನೇಲಿ ಏನೇನು ವೇಸ್ಟ್ ಬಟ್ಟೆ ಇದೆ, ನಾನು ಹೇಗೆ ಯೂಸ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎರಡು ಪಾಕೆಟ್ಸ್ನು. ನೋಡಿ ಇವಾಗ ಇಲ್ಲಿ ಸ್ಟಿಚ್ ಆಗಿದೆ. ನೋಡಿ ಫ್ರೆಂಡ್ಸ್, ಸಮ್ಮರ್ ಹಾಲಿಡೇಸ್ನಲ್ಲಿ ಮಕ್ಳಿಗೂ ರಜಾ ಇರುತ್ತೆ, ಆವಾಗ ನಮಗೂ ಫ್ರೀ ಟೈಮ್ ಸಿಗುತ್ತೆ, ಆವಾಗ ಈ ಥರ ಎಲ್ಲ ಮಾಡ್ಕೋಬೋದು. ನೋಡಿ ಎಲ್ಲ ಸ್ಟಿಚ್ ಮಾಡಿ ನಾನು ಬ್ಯಾಗ್ ನೋಡಿ ಈ ಥರ ಹೊಲ್ದಿದ್ದೀನಿ. ಮೇಲ್ಗಡೆ ಒಂದು ಲೂಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬಾರ್ಡರ್ಸ್ ಬ್ಲೂ ಕಲರ್ನಲ್ಲಿ. ಸುತ್ತ ಬಾರ್ಡ್ರನ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಎರಡು ಪಾಕೆಟ್ಸ್ ಎಷ್ಟು ಚೆನ್ನಾಗಾಯಿತು ಜೀನ್ಸಲ್ಲಿ, ವೇಸ್ಟ್ ಜೀನ್ಸಲ್ಲಿ ನಾನು ಈ ಥರ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಜೀನ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಒಂದು ಜೀನ್ಸ್ ತೊಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನಮಗೆ ಪರ್ಸ್ ಎಷ್ಟು ಬೇಕೋ ಅಷ್ಟನ್ನ ನಾವು ಇಟ್ಕೊಬೋದು. ನೋಡಿ ಕೆಳಗಡೆ ಜೀನ್ಸು ಮಧ್ಯೆ ಒಂದು ಲೈನಿಂಗ್ ಕೊಟ್ಟಿದ್ದೀನಿ, ಮೇಲೆ ಇದು ಮೇಲೆ ಪೇಪರ್ ಹಾಕಿಬಿಟ್ಟು ಇವಾಗ ಸ್ಟಿಚ್ ಮಾಡಿಸ್ತೀನಿ ಫ್ರೆಂಡ್ಸ್. ಸ್ಟಿಚ್ ಮಾಡಿದ್ದೀನಿ, ಇವಾಗ ಸುತ್ತ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತೆಕ್ಕೊಂಡಿದ್ದೀನಿ. ನೋಡಿ ಲೈನಿಂಗ್ ಮೇಲೆ ಬಂದಿದೆ. ನೀವು ರೈಸ್ ಬ್ಯಾಗ್ ಇದ್ದರೆ ಅದನ್ನು ನಾವು ತೊಗೊಬೋದು ಫ್ರೆಂಡ್ಸ್. ಇವಾಗ ಇದನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಇವಾಗ ಈಕ್ವಲ್ ಸೆಂಟರ್ನಲ್ಲಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ನಾವು. ನೋಡಿ ಈ ಥರ ಪರ್ಸ್ ಬರುತ್ತೆ. ನಮಗೆ ಬೇಕಾದ್ರೆ ಈ ಥರನೇ ಸ್ಟಿಚ್ ಮಾಡ್ಬೋದು ಒಂದು ಸಿಂಗಲ್ಗೆ, ಇಲ್ಲಾಂದರೆ ಮಧ್ಯೆ ಒಂದು ಪಾಕೆಟ್ ಕೊಡ್ಬೋದು ಫ್ರೆಂಡ್ಸ್. ನೋಡಿ ಪಾಕೆಟ್ಗೋಸ್ಕರ ನಾನು ಇಲ್ಲಿ ಎರಡು ಜೀನ್ಸ್ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಜೀನ್ಸ್ ಪೀಸ್ನ ತೊಗೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಳತೆ ತಕ್ಕಂತೆ, ಮತ್ತು ಜಿಪ್ ಹಾಕ್ತಾ ಇದ್ದೀನಿ. ಅದಕ್ಕೂ ಲೈನಿಂಗ್ ಕೊಟ್ಬಿಟ್ಟು ನೋಡಿ ಜಿಪ್ನ ಸ್ಟಿಚ್ ಅಟ್ಯಾಚ್ ಮಾಡೋಣ. ನೋಡಿ ಜಿಪ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಉಲ್ಟಾ ಇಟ್ಬಿಟ್ಟು ಇನ್ನೊಂದು ಸೈಡು ಹೊಲ್ಕೊಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಜಿಪ್ ಅಟ್ಯಾಚ್ ಆದಮೇಲೆ ಸೈಡ್ ಹೊಲ್ಕೊಬೇಕು. ಇವಾಗ ಒಂದು ಪಾಕೆಟ್ ರೆಡಿ ಆಗುತ್ತೆ, ಅದ್ರ ಮೇಲೆ ಇಟ್ಬಿಟ್ಟು ನಾವು ಡೈರೆಕ್ಟಾಗೂ ಹೊಲ್ಕೊಬೋದು, ಇಲ್ಲದೇ ಇದ್ದರೆ ಹೀಗೂ ಮಾಡ್ಬೋದು. ಇವಾಗ ನೋಡಿ ಜಿಪ್ ಇರೋ ಪಾಕೆಟ್ ರೆಡಿ ಆಯಿತು. ಇವಾಗ ಇದನ್ನು ನಾವು ಸೆಂಟ್ರನ್ನಲ್ಲಿ ಇಟ್ಬಿಟ್ಟು ನೋಡಿ ಈ ಪರ್ಸ್ಗೆ ಸೆಂಟ್ರನ್ನಲ್ಲಿ ಇಟ್ಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಸೈಡು. ನೋಡಿ ಫ್ರೆಂಡ್ಸ್, ಅವಾಗ ಮೂರು ಪಾಕೆಟ್ಸ್ ಆಗುತ್ತೆ, ಸ್ಟಿಚ್ ಆಗಿದೆ. ನೋಡಿ ನೋಡಿ ಇವಾಗ ಸುತ್ತ ಅಟ್ಯಾಚ್ ಮಾಡಬೇಕು. ಮೂರು ಪಾಕೆಟ್ಸ್ ಇರೋವಂಥ ಪರ್ಸ್ ರೆಡಿ ಆಯಿತು.
ನಮಗೆ ಇದನ್ನೇನು ಹೊರಗಡೆ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ. ಮೇಕಪ್ ಪೌಚ್ ಆಗೂ ನಾವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಪ್ರಯಾಣ ಮಾಡಬೇಕಾದ್ರೆ ನೋಡಿ ಈ ಥರ ರೆಡಿ ಆಯಿತು. ಲೇಸ್ ಎಲ್ಲ ಹಾಕಿದ್ರೆ ನೋಡಿ ಈ ಥರ ಸಿಂಪಲಾಗಿ ಮೂರು ಪಾಕೆಟ್ಸ್ ಇರುವಂಥ ಪರ್ಸು ರೆಡಿ ಆಯಿತು ಜೀನ್ಸಲ್ಲಿ. ಇನ್ನೊಂದು ವೇಸ್ಟ್ ಬಟ್ಟೆಗಳು ತೊಗೊಂಡು ನೋಡಿ ಫ್ರೆಂಡ್ಸ್, ನಾನು ಈ ಥರ ಮಾಡಿದ್ದೀನಿ. ಎಲ್ಲ ಸ್ಕ್ವೇರ್ ಒಂದೇ ಅಳತೆಯಲ್ಲಿ ಸ್ಕ್ವೇರ್ ಕಟ್ ಮಾಡಿಕೊಂಡು ಎಲ್ಲ ಬಟ್ಟೆನೂ ಜೋಡಿಸಿದ್ದೀನಿ ನೋಡಿ. ನೋಡಿ ಸ್ಕ್ವೇರ್ ಕಟ್ ಮಾಡಿಕೊಂಡು ಎಲ್ಲ ಬಟ್ಟೆನೂ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಎಷ್ಟು ರೋ ಆಗುತ್ತೋ ನಿಮಗೆ ಅಷ್ಟು ರೋನ ನೀವು ಹೊಲ್ಕೋಬೋದು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟದು. ನಾನಿಲ್ಲಿ 4-5 ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು 4 ರೋ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಫೋಲ್ಡ್ ಮಾಡಿಬಿಟ್ಟು ನೋಡಿ ಸುತ್ತ ಬಾರ್ಡ್ರ್ ಕೊಟ್ಟು ಹೊಲಿದ್ರೆ ಈ ಥರ ಮ್ಯಾಟ್ ಥರ ರೆಡಿ ಆಗುತ್ತೆ. ನೀವು ಇದನ್ನು ಏನಾದ್ರು ಮುಚ್ಚೋದಕ್ಕೂ ಯೂಸ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಕುತ್ಕೊಳ್ಳೋಕ್ಕೆ ಮ್ಯಾಟ್ ರೆಡಿ ಆಯಿತು. ಎರಡು ಅದು ಡಬ್ಬಲ್ ಫೋಲ್ಡ್ ಮಾಡಿ ಹೊಲಿದಿರೋದು ಬಾರ್ಡ್ರ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಡಬ್ಬಲ್ ಫೋಲ್ಡ್ ಮಾಡೋದ್ರಿಂದ ಸ್ವಲ್ಪ ಥಿಕ್ಕಾಗಿರುತ್ತೆ, ಚೆನ್ನಾಗೂ ಇರುತ್ತೆ ನೋಡಿ. ಎರಡು ಸೈಡೂ ಒಂದೇ ಥರ ಇದೆ. ಡಬ್ಬಲ್ ಫೋಲ್ಡ್ ಮಾಡಿ ಬಾರ್ಡ್ರ್ ಕೊಟ್ಟು ಹೊಲಿದಿದ್ದೀನಿ ನೋಡಿ. ಇದು ಮಕ್ಕಳು ಕುತ್ಕೊಳ್ಳೋಕ್ಕೆ ಮ್ಯಾಟ್ ಆಯಿತು, ಇಲ್ಲಾಂದರೆ ಏನಾದ್ರು ಮುಚ್ಚೋದಕ್ಕೂ ನಾವು ಯೂಸ್ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಈ ಥರ ನಮ್ಮ ವೇಸ್ಟ್ ಬಟ್ಟೆ ಎಲ್ಲ ಯೂಸ್ ಮಾಡಿಕೊಂಡು ಈ ಥರ ಆರ್ಟ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್